प्रिय वीक्षक कलासारथिग चानल लाइक बटन सब्सक्राइब बटन ओत्तिरि। नमस्ते प्रीतिय मक्कळे, एल्लरिगू कला सारथ्यद आशयद चित्रकला वीडियो पाठक्के स्वागत। नन्न हेसरु एच पी अनिल कुमार। दक्षिण कन्नड जिल्लेय पुत्तूरु तालूकिन हिरेबंडाडि ग्रामद प्रौढशालेयल्लि चित्रकला शिक्षकनागिद्देने। मक्कळे, चित्ररचने अंद्रे निमगे इष्ट अल्लवे? हौदेंदु तलेयाडिसिद्दीरा? ಹೌದು, ನನಗೂ ಸಹ ತುಂಬಾ ಇಷ್ಟ। ನೀವೆಲ್ಲ ನಿಮ್ಮ ಹಿಂದಿನ ತರಗತಿಯಲ್ಲಿ ಚಿತ್ರ ರಚಿಸುತ್ತಿದ್ದೀರೆಂದು ಭಾವಿಸಿದ್ದೇನೆ। ರಚನೆ ಮಾಡಿದಿರಾ ಅಲ್ವೇ? ನಿಮ್ಮಲ್ಲಿ ಚಿತ್ರಕಲಾ ಶಿಕ್ಷಕರು ಇಲ್ಲದಿದ್ದರೂ ನೀವು ನಿಮ್ಮ ಕಲ್ಪನೆಯಲ್ಲಿ ಚಿತ್ರ ರಚಿಸುತ್ತೀರಿ। ಹಾಗಾದರೆ ಸಾಮಾನ್ಯವಾಗಿ ಗಿಡ, ಮರ, ನದಿ, ಸೂರ್ಯ ಇಂತಹ ಚಿತ್ರವಾದರೂ ರಚಿಸಿದಿರಲ್ವೇ? ಈ ರೀತಿಯ ಚಿತ್ರಗಳನ್ನು ಏನೆಂದು ಕರೆಯುತ್ತೇವೆ? ಹೌದು, ಪರಿಸರ ಚಿತ್ರ। ಹಾಗಾದರೆ ಬಿಂದಿಗೆ, ಬಕೆಟ್, ಬಾಲ್ ಇಂತಹ ಚಿತ್ರ ರಚನೆಗೆ ಏನೆನ್ನಬಹುದು? ಯೋಚಿಸಿ ನೋಡೋಣ। ಹೌದು, ವಸ್ತುಗಳ ಚಿತ್ರ। ಹಾಗಾದರೆ ಚಿತ್ರಕಲಾ ವಿಷಯಗಳಲ್ಲಿ ಒಂದಾದ ವಸ್ತು ಚಿತ್ರಣದ ಬಗ್ಗೆ ಮತ್ತು ಸುಲಭ ರೀತಿಯ ರಚನೆಯ ಬಗ್ಗೆ ಹಂತವಾಗಿ ತಿಳಿದುಕೊಳ್ಳೋಣ। ಮೊದಲಿಗೆ ವಸ್ತು ಚಿತ್ರಣವನ್ನು ಯಾಕಾಗಿ ನಾವು ಅಭ್ಯಾಸ ಮಾಡಬೇಕು ಎಂದು ತಿಳಿದು ನಂತರ ವಸ್ತು ಚಿತ್ರಣದ ಪರಿಚಯಕ್ಕೆ ಹೋಗೋಣ। ಮಕ್ಕಳೇ, ಆದಿಮಾನವನಿಂದಲೇ ಆರಂಭಗೊಂಡ ವಸ್ತುಗಳ ಆವಿಷ್ಕಾರದಿಂದ ಇಂದಿನ ಆಧುನಿಕ ಕಾಲದ ವಸ್ತುಗಳವರೆಗೂ ಮಾನವ ಸೃಷ್ಟಿಸಿದ ವಸ್ತುಗಳನ್ನು ಪ್ರತಿದಿನ ಬಳಸುತ್ತಿದ್ದೇವೆ ಅಲ್ವೇ? ಹಾಗೆ ಪರಿಸರ ಸೃಷ್ಟಿಸಿರುವ ಜೈವಿಕ ಅಂಶಗಳಿರುವ ವಸ್ತುಗಳನ್ನು ಬಳಸುತ್ತಾ ಜೀವಿಸುತ್ತಿದ್ದೇವೆ। ವಸ್ತುಗಳ ಆಕಾರ, ಗಾತ್ರ, ಬಣ್ಣ, ಸ್ವಭಾವ ಮತ್ತು ಹೊಸ ವಸ್ತುಗಳ ಆವಿಷ್ಕಾರಕ್ಕೆ ಹಾಗೂ ಒಂದು ಸುಂದರ ಚಿತ್ರಗಳಲ್ಲಿ ವಸ್ತುಗಳ ಚಿತ್ರರಚನೆ ಇದ್ದೇ ಇರುತ್ತದೆ। ವೀಕ್ಷಣಾ ಶಕ್ತಿ, ಕಲ್ಪನಾ ಶಕ್ತಿ, ಸೃಜನಾ ಶಕ್ತಿ ಬೆಳವಣಿಗೆಗೆ ಮತ್ತು ಇದು ಚಿತ್ರಕಲೆಯ ಮುಖ್ಯ ವಿಷಯವಾದ್ದರಿಂದ ವಸ್ತು ಚಿತ್ರಣದ ರಚನೆ ಅಭ್ಯಾಸ ಅಗತ್ಯವಾಗಿ ಬೇಕೇ ಬೇಕು। ಹಾಗಾದರೆ ವಸ್ತು ಚಿತ್ರ ಎಂದರೇನು? ಇದನ್ನು ಇಂಗ್ಲಿಷ್ನಲ್ಲಿ ಆಬ್ಜೆಕ್ಟ್ ಡ್ರಾಯಿಂಗ್ ಅಂತ ಕರೀತೇವೆ। ನಿತ್ಯ ಜೀವನದಲ್ಲಿ ಉಪಯೋಗಿಸುವ ಮನುಷ್ಯ ನಿರ್ಮಿತ ವಸ್ತುಗಳು ಮತ್ತು ನಿಸರ್ಗ ನಿರ್ಮಿತ ವಸ್ತುಗಳೆಂದು ವಿಂಗಡಿಸಿ ಅವುಗಳ ಅಭ್ಯಾಸವನ್ನು ಕ್ರಮಬದ್ಧ ರೀತಿಯಲ್ಲಿ ಉಪಯೋಗಿಸಿಕೊಂಡು ವಸ್ತುಗಳ ಆಕಾರ, ಗಾತ್ರ, ಎತ್ತರ, ಅಗಲ, ಪ್ರಮಾಣಕ್ಕೆ ಅನುಗುಣವಾಗಿ ಚಿತ್ರಿಸುವುದೇ ವಸ್ತು ಚಿತ್ರಣ। ಹಾಗಾದರೆ ವಸ್ತುಗಳ ರಚನೆಯನ್ನು ಹೇಗೆ ಮಾಡುವುದೆಂದು ತಿಳಿಯೋಣ। ವಸ್ತುಗಳ ರಚನೆಯನ್ನು ಯಾರಿಂದ ಪ್ರಾರಂಭವಾಯಿತು, ಹೇಗೆ ಬಂದವು ಎಂಬುದು ನಮಗೆ ತಿಳಿಯಬೇಕಲ್ವೇ? ಬ್ರಹ್ಮಾಂಡದ ಎಲ್ಲ ಸೃಷ್ಟಿಗಳಿಗೂ ಆಕಾರದ ರೂಪ ಇದ್ದೇ ಇರುತ್ತದೆ। ಹಾಗೆ ಎಲ್ಲ ವಸ್ತುಗಳಿಗೂ ಅದರದ್ದೇ ಆಕಾರ ಇರುತ್ತದೆ। ಈ ಆಕಾರಗಳು ಭೂಮಿತಿಯ ಮೂಲ ಆಕಾರಗಳಲ್ಲಿ ಹೋಲಿಕೆಯಾಗುತ್ತವೆ। ಉದಾಹರಣೆ, ವೃತ್ತ, ಚೌಕ, ತ್ರಿಕೋನ, ಸಿಲಿಂಡರ್,
ಆಯತ. ಈ ಆಕಾರಗಳ ಮೂಲ ಸ್ವರೂಪದಿಂದ ಬದಲಾಗಿ ಆಕೃತಿಗಳಾಗಿ ಬದಲಾಗುತ್ತವೆ. ಬಿಂದಿಗೆ ಯಾವ ಆಕಾರಕ್ಕೆ ಹೋಲಿಕೆಯಾಗುತ್ತದೆ? ಹೌದು ಮಕ್ಕಳೇ, ವೃತ್ತಾಕಾರವಾಗಿದೆ. ಹಾಗೆ ಪೆಟ್ಟಿಗೆ ಚೌಕ ಅಥವಾ ಆಯತ ಅಲ್ವೇ ಮಕ್ಕಳ? ಓಕೆ. ಈಗ ಚಟುವಟಿಕೆ ರಚನೆಯಲ್ಲಿ ವಸ್ತುಗಳು ಆಕಾರದಿಂದ ಆಕೃತಿಗೆ ಹೇಗೆಲ್ಲ ಬದಲಾವಣೆಗೊಳ್ಳುತ್ತವೆ ಎಂದು ನೋಡೋಣ ಬನ್ನಿ. ಸ್ವಲ್ಪ ಮಕ್ಕಳೇ, ನೇರವಾಗಿ ನಾವು ಯಾವುದೇ ಚಿತ್ರ ರಚಿಸಲಿಕ್ಕೆ ಹೋದರೆ ನಮಗೆ ಯಶಸ್ಸು ಬೇಗ ಸಿಗೋದಿಲ್ಲ. ಆದ್ದರಿಂದ ವಸ್ತು ಚಿತ್ರಣದ ರಚನೆಗೆ ಮೂಲ ರೇಖೆಗಳ ಅಭ್ಯಾಸ ನಮಗೆ ಬೇಕು. ಈ ಮೂಲ ರೇಖೆಗಳು ಯಾವುವು, ಹೇಗೆಲ್ಲ ಅಭ್ಯಾಸ ಮಾಡಬೇಕು ಅನ್ನೋದನ್ನು ಮುಂದೆ ನೋಡೋಣ ಬನ್ನಿ ಮಕ್ಕಳ. ಸರಳ ರೇಖೆ, ಲಂಬರೇಖೆ, ಅಡ್ಡರೇಖೆ, ವಕ್ರರೇಖೆ ಅಥವಾ ವೃತ್ತರೇಖೆ, ಓವಲ್ ಶೇಪ್, ನೀರಿನ ಗೆರೆ ಅಂತ ತಿಳ್ಕೊಳ್ಳೋಣ ಮಕ್ಕಳ. ಈ ಎಲ್ಲ ಗೆರೆಗಳನ್ನು ಯಾವುದೇ ಚಿತ್ರ ಮಾಡಬೇಕಾದ್ರೂ ಮೊದಲು ಅಭ್ಯಾಸ ಮಾಡ್ಕೊಳ್ಳಿ, ನಂತರ ಚಿತ್ರ ಬರೆದ್ರೆ ಚಿತ್ರವು ತುಂಬ ಸುಂದರವಾಗಿರುತ್ತೆ. ಹಾಗೆ ಚಿತ್ರ ರಚಿಸಬೇಕಾದ್ರೆ ಪೆನ್ಸಿಲ್ಗಳನ್ನು ಹೇಗೆ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಪೆನ್ಸಿಲ್ ಮನೆ ಮತ್ತು ಹತ್ತಿರದಲ್ಲಿ ಇಟ್ಕೋಬಾರ್ದು, ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಬೇಕು. ಹಾಗೆ ನೇರ ಇಟ್ಕೋಬೇಕು ಪೆನ್ಸಿಲನ್ನು, ಓರೆ ಹಿಡಿಬಾರ್ದು. ನೇರ ಇಟ್ಕೊಂಡ್ರೆ ಅದು ಸುಲಲಿತವಾಗಿ ರೇಖೆಗಳು ಬರುತ್ತೆ ಮಕ್ಕಳ. ಹೀಗೆ ಅಭ್ಯಾಸ ಮಾಡ್ತಿದ್ದೀನಲ್ಲ, ಅದೇ ರೀತಿಯಾಗಿ ನೀವು ಅಭ್ಯಾಸ ಮಾಡಿ, ವೇಗವಾಗಿ ಅಭ್ಯಾಸ ಮಾಡಿ. ಅದನ್ನು ಗೆರೆಗಳನ್ನು ವೇಗವಾಗಿ ಹಾಕದಷ್ಟು ಗೆರೆಗಳು ಜೀವಂತಿಕೆಯಾಗಿರುತ್ತೆ. ನೋಡಿ, ಅಡ್ಡದಲ್ಲಿ ಹಾಕ್ಬೋದು ಅಥವಾ ಓರೆಯದ್ರೆ ಹಾಕ್ಬೋದು. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆಗೆ ಗೆರೆಗಳನ್ನು ಹಾಕ್ತಾ ಬನ್ನಿ. ಈ ಲಂಬರೇಖೆ ನೋಡಿ, ಕೆಳಗಿಂದ ಮೇಲೆ ಹಾಕ್ತಾ ಇದ್ದೀನಿ. ಈಗ ಅಡ್ಡಗೆರೆ, ಅಡ್ಡಗೆರೆ ಯಾವ ರೀತಿ ಮಾಡ್ಬೋದು ನೋಡೋಣ. ಸ್ಟ್ರೈಟ್ ಆಗಿಳಿ, ಹಾಗೆ ಅಡ್ಡವಾಗಿ ಈ ಕಡೆ ಮಾಡ್ಕೋಬೇಕು. ಮತ್ತು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಆ ಥರ ಅಭ್ಯಾಸ ಮಾಡ್ತಿದ್ರೆ ಗೆರೆಗಳು ಇನ್ನೂ ಸ್ಪಷ್ಟವಾಗಿ ನಿಮ್ಗೆ ಬರುತ್ತೆ ಮಕ್ಕಳ. ಮತ್ತು ಸರ್ಕಲನ್ನು ವಕ್ರರೇಖೆ ಅಂತ ಹೇಳ್ಬೋದು. ವಕ್ರರೇಖೆಯಿಂದ ನಾವು ಸರ್ಕಲನ್ನು ಮಾಡ್ತೀವಿ. ಚಿಕ್ಕ ಸರ್ಕಲಿಂದ ದೊಡ್ಡ ಸರ್ಕಲ್ ಮಾಡ್ತಾಯಿದ್ರೆ ಎಲ್ಲ ವಕ್ರರೇಖೆಯ ರೇಖೆಗಳು ಇದರಲ್ಲೇ ಇರುತ್ತೆ. ಅದರಿಂದ ನಾನು ವಕ್ರರೇಖೆ ಎಕ್ಸ್ಟ್ರಾ ನಾನು ಹೇಳಿಲ್ಲ. ವೃತ್ತರೇಖೆಯನ್ನು ಮಾಡ್ಕೊಂಡಿದ್ದೀನಿ. ಇದು ಚಿತ್ರಕಲೆಗೆ ಅವಶ್ಯಕವಾಗಿ ಬೇಕೇ ಬೇಕು ಮಕ್ಕಳ. ಚಿಕ್ಕದಿಂದ ದೊಡ್ಡದಾಗಿ ರಚಿಸ್ಕೊಂಡು ಬನ್ನಿ. ಓವಲ್ ಶೇಪ್ ಅಂದರೆ ವೃತ್ತದ ಇನ್ನೊಂದು ಭಾಗ ಓವಲ್ ಶೇಪ್. ಯಾವುದಾದ್ರೂ ವಸ್ತುವಿನ ಬಾಯಿ ಅಥವಾ ಕೆಳಭಾಗದ ಬರಿಬೇಕಂದ್ರೆ ಓವಲ್ ಶೇಪ್ ಬೇಕೇ ಬೇಕು ಮಕ್ಕಳ. ಅದರಿಂದ ಓವಲ್ ಶೇಪ್ನ ಅಭ್ಯಾಸ ಮಾಡಿ ತುಂಬ. ಬೇರೆ ಬೇರೆ ಅಡ್ಡಗೆರೆಯಾಗಿ ಶೇಪನ್ನು ಚೇಂಜ್ ಮಾಡ್ತಾ ಬನ್ನಿ, ಅಭ್ಯಾಸ ಮಾಡಿ. ಇವಾಗ ನಿಮಗೆ ಕೈಗಳು ಫ್ರೀ ಆಗುತ್ತೆ. ನೀರಿನ ರೇಖೆ ಯಾಕೆ ಅಂದರೆ ಅದು ವಕ್ರರೇಖೆ ಇನ್ನೊಂದು ಭಾಗನ ಅದು. ಆದರೆ ಅದರ ಗೆರೆಗಳು, ಎಲ್ಲ ಗೆರೆಗಳು ಆದಮೇಲೆ ಈ ಗೆರೆಗಳು ನಮಗೆ ಯಾವುದಾದ್ರೂ ಚಿತ್ರಕ್ಕೆ ಅವಶ್ಯಕವಾಗಿರುತ್ತೆ. ಮತ್ತು ಕೈಗಳು ಫ್ರೀ ಆಗಲಿಕ್ಕೆ ಈ ಥರ ಗೆರೆಗಳನ್ನು ಆದಷ್ಟು ಮಾಡಿ ಮಕ್ಕಳ, ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮುಂದೆ ಒಂದೊಂದು ವಸ್ತುಗಳನ್ನು ನಾವು ಚಿತ್ರ ಮಾಡಬೇಕಾದ್ರೆ ಯಾವ್ಯಾವ ರೇಖೆಗಳನ್ನು ಸಹಾಯ ತಗೊಳ್ಬೇಕು, ಯಾವ ಗೆರೆಗಳಿಂದ ನಾವು ಅಭ್ಯಾಸ ಮಾಡ್ಬೋದು ಅನ್ನೋದನ್ನು ಮುಂದೆ ತಿಳ್ಕೊಳ್ಬೋದು ಮಕ್ಕಳ. ಒಂದೊಂದು ವಸ್ತು ಇಟ್ಕೊಂಡು ಮಾಡಿದರೆ ಒಳ್ಳೆಯದು. ಈಗ ಅಭ್ಯಾಸ ರಚನೆಯಲ್ಲಿ ನೀವು ನೋಡಿಕೊಂಡು ಆ ವಸ್ತುಗಳ ಶೇಪನ್ನು ನೀವು ಗಮನಿಸ್ಕೊಂಡು ಚಿತ್ರ ಮಾಡ್ಬೋದು ಮಕ್ಕಳ. ಈಗ ಬಳಸಿದ ಅಭ್ಯಾಸ ರೇಖೆಗಳನ್ನು ಬಳಸಿ ವಸ್ತು ರಚನೆಯಲ್ಲಿ ಹೇಗೆಲ್ಲ ನಾವು ಅಭ್ಯಾಸ ಮಾಡ್ಕೊಳ್ಬೋದು ಅಂತ ನೋಡೋಣ. ಓಕೆ, ಇಲ್ಲಿ ವಸ್ತು ಇದೆ ಮಕ್ಕಳ ಒಂದು. ಅದನ್ನು ನಾವು ಚಿತ್ರ ಮಾಡಬೇಕಾದ್ರೆ ಮೇಲಿಂದ ಮಾಡಿಕೊಳ್ಳೋದಕ್ಕಿಂತ ಆಕಾರಗಳನ್ನು ಗಮನಿಸ್ಕೊಂಡು ಮಾಡಿದರೆ ಒಳ್ಳೆಯದು. ಈಗ ಓವಲ್ ಶೇಪ್ ಇದೆ ಅದು. ಓವಲ್ ಶೇಪ್ ಮಾಡಿದೆ, ನಂತರ ಒಂದು ಗೆರೆ ಹಾಕ್ಕೊಂಡು ಮೇಲ್ಗಡೆ ಒಂದು ಶೇಪ್ ಇದೆ ಅಲ್ಲ, ಅದು ಓವಲ್ ಶೇಪ್ ಮಾಡ್ಕೊಳ್ಳೋದು. ಮತ್ತು ಮೇಲ್ಗಡೆ ಒಂದಷ್ಟು ಸರ್ಕಲ್ ಥರ ಕಾಣ್ತಿದೆ, ಸರ್ಕಲ್ ಮಾಡ್ಕೊಳ್ಳೋದು. ಆವಾಗ ವಸ್ತು ಚಿತ್ರಣದ ರಚನೆಯು ಇನ್ನೂ ತುಂಬ ಈಸಿ ಆಗುತ್ತೆ. ನಾವು ಇಲ್ಲಾಂದರೆ ಏನು ಮಾಡ್ತಿದ್ವಿ, ಮೇಲ್ಗಡೆಯಿಂದ ಬರ್ಕೊಂಡು ಹೋಗ್ತಾ ಇರ್ತಿದ್ವಿ. ಇವಾಗ ಏನಾಗುತ್ತೆ, ಒಂದು ಶೇಪ್ ಗಮನಿಸ್ತಾ ಇದ್ದೇವೆ ನಾವು, ಹಾಗೆ ಶೇಪಿಂದ ವಸ್ತು ಚಿತ್ರಣ ಈಸಿ ಆಗುತ್ತೆ ಮಕ್ಕಳ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ.
ನೋಡಿ ಮಕ್ಕಳ ತುಂಬ ಅದ್ಭುತವಾಗಿ ಈಜಿಯಾಗಿ ನಾವು ಈ ಶೇಪ್ ಅನ್ನು ಚಿತ್ರ ಮಾಡಿದ್ವಿ ಮುಂದೆ ಇದೆ ರೀತಿ ಇನ್ನೊಂದಷ್ಟು ವಸ್ತುಗಳ ಚಿತ್ರಗಳನ್ನು ರಚಿಸೋಣ ಈಗ ಆರ್ಟ್ ಬಾಕ್ಸ್ ಆರ್ಟ್ ಬಾಕ್ಸ್ ಅನ್ನು ನೋಡಿದಾಗ ನಮಗೆ ಏನನ್ಸುತ್ತೆ ಯಾವ ಆಕಾರ ಅನಿಸುತ್ತೆ ಒಂದು ಸಿಲಿಂಡರ್ ಆಕಾರ ಅನಿಸುತ್ತೆ ಇಲ್ಲ ಅಥವಾ ಆಯತಾಕಾರ ಅಂತ ಅನಿಸುತ್ತೆ ಆಯತಾಕಾರ ಬೇಕಾದ್ರೆ ಮಾಡ್ಕೊಳ್ಬೋದು ಸಿಲಿಂಡರ್ ಆಕಾರ ಮಾಡ್ಕೊಂಡು ಬೇಕಾದ್ರೆ ಮಾಡ್ಕೊಳ್ಬೋದು ಅದು ನಮ್ಮ ಇಮ್ಯಾಜಿನೇಷನ್ ಮತ್ತು ಕಲ್ಪನೆಯಿಂದ ನೋಡ್ತಾ ಇದ್ದಾಗೆ ಸಿಗುತ್ತೆ ಅದನ್ನು ಗಮನಿಸ್ಕೊಳ್ಳೋದು ವಸ್ತುಗಳ ಆಕಾರ ಗಮನಿಸ್ಕೊಂಡು ಯಾವ ಶೇಪ್ ಮಾಡಿದರೆ ಒಳ್ಳೆಯದು ಅಂತ ನೋಡಿಕೊಂಡು ಚಿತ್ರ ಮಾಡಿದರೆ ಒಳ್ಳೆಯದು ಮಕ್ಕಳ ಅಲ್ಲಿ ಇಡಿಕೆ ಇದೆಯಲ್ಲ ಇಡಿಕೆ ಮತ್ತು ಮೇಲ್ಭಾಗದ ಕ್ಯಾಪ್ ಅದು ಓವಲ್ ಶೇಪ್ ಇದೆ ಓವಲ್ ಶೇಪನ್ನು ಬಳಸಿ ಮಾಡಬಹುದು ಕೆಳಗಿನ ಭಾಗದಲ್ಲಿ ರೌಂಡ್ ಶೇಪ್ ಇದೆ ಅದು ಓವಲ್ ಶೇಪ್ನ ಇನ್ನೊಂದು ಭಾಗ ಅಲ್ವಾ ಕೆಳಗಡೆ ಅದನ್ನು ಬಳಸ್ಕೋಬೋದು ಮಕ್ಕಳ ಮತ್ತೊಂದು ವಸ್ತು ಮಕ್ಕಳ ಯಾವ ಶೇಪಲ್ಲಿದೆ ಅದು ಸಿಲಿಂಡರ್ ಶೇಪಲ್ಲಿದೆ ಹೌದು ಸಿಲಿಂಡರ್ ಶೇಪ್ ಫಸ್ಟ್ ಮಾಡಿಕೊಂಡು ಮೇಲ್ಗಡೆ ಭಾಗ ಯಾವ ಶೇಪಲ್ಲಿದೆ ಅಂತ ಗಮನಿಸ್ಕೊಂಡ್ರೆ ಒಂದು ಓವಲ್ ಶೇಪ್ ಶೇಪನ್ನ ನಾವು ಕಲ್ತಿದ್ದೀವಿ ಅಲ್ವಾ ಪ್ರಾಕ್ಟೀಸ್ ಮಾಡಲಿಕ್ಕೆ ಆ ಶೇಪ್ನ ಲೈಟಾಗಿ ಹಾಕೋಬೇಕು ಮಕ್ಕಳ ಯಾವುದೇ ಡ್ರಾಯಿಂಗ್ ಮಾಡಬೇಕಾದ್ರೆ ರಫ್ ಸ್ಕೆಚ್ ಮಾಡ್ಕೋಬೇಕು ಅದಾದಮೇಲೆ ಸರಿ ಬಂತು ಅಂದಮೇಲೆ ಅದನ್ನು ಡೀಟೇಲ್ ಮಾಡ್ಬೋದು ನೋಡಿ ಎಷ್ಟು ಓವಲ್ ಶೇಪ್ ಇದೆ ಎಷ್ಟು ಲಂಬ ರೇಖೆಗಳಿದೆ ಅಲ್ವ ಮಕ್ಕಳ ಹೀಗೆ ಈಸಿ ಆಗುತ್ತೆ ಮಕ್ಕಳ ನೀವು ಗಮನಿಸ್ಕೊಂಡು ಆಕಾರವನ್ನು ನೋಡಿಕೊಂಡು ಚಿತ್ರ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಸುಲಭ ಆಗುತ್ತೆ ಮತ್ತೊಂದು ಫ್ಲಾಸ್ಕ್ ಫ್ಲಾಸ್ಕ್ ಯಾವ ಶೇಪಲ್ಲಿದೆ ಇದು ಸಹ ಸಿಲಿಂಡರ್ ಆಕಾರದಲ್ಲಿ ಸಣ್ಣ ಸಿಲಿಂಡರ್ ಅಂತ ಅಂದ್ಕೊಳ್ಳೋಣ ಉದ್ದವಾಗಿದೆ ಆಕಾರದಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಸಿಲಿಂಡರ್ ಆಕಾರ ನೋಡಿ ಯಾವ ಆಕಾರ ಮಾಡಲಿಕ್ಕಾದರೂ ನಾವು ರೇಖೆಗಳನ್ನು ಸಹಾಯ ತಗೊಳ್ಳೇಬೇಕು ಎಲ್ಲ ರೇಖೆಗಳು ಇದೆಯಲ್ಲಿ ಓಲ್ ಶೇಪ್ ಇದೆ ಒಂದು ಲಂಬ ರೇಖೆ ಇದೆ ಅಡ್ಡ ರೇಖೆ ಇದೆ ಹೀಗೆ ಬೇರೆ ಬೇರೆ ರೇಖೆಗಳು ಇಲ್ಲಿ ಚಿತ್ರಗಳಿಗೆ ಬೇಕೇ ಬೇಕು ಅದಕ್ಕೋಸ್ಕರ ನಾನು ಮೊದಲು ನಿಮ್ಗೆ ಹೇಳಿದ್ದು ರೇಖೆಗಳನ್ನು ಅಭ್ಯಾಸ ಮಾಡಿಕೊಂಡು ನಂತರ ಚಿತ್ರಗಳನ್ನು ರಚಿಸಿ ಅಂತ ಈಸಿ ಆಯ್ತಲ್ಲ ಮಕ್ಕಳ ನೆಕ್ಸ್ಟು ಒಂದು ಗ್ಲಾಸ್ ಅಂದರೆ ಕಾಫಿ ಕುಡಿಯೋ ಗ್ಲಾಸ್ ನೋಡಿ ಇದು ಯಾವ ಶೇಪಲ್ಲಿದೆ ಸಿಲಿಂಡರ್ ಶೇಪಲ್ಲಿದೆ ಆದರೆ ಮೇಲ್ಗಡೆ ಭಾಗ ದೊಡ್ಡದಾಗ್ತಿರೋದ್ರಿಂದ ಅದು ತ್ರಿಭುಜ ಆಕಾರದಲ್ಲಿದೆ ಅಂತ ಅಂದ್ಕೋಬೋದು ಆಗಬೇಕಾದ್ರೆ ನಾವು ತ್ರಿಭುಜವನ್ನು ಬರೆದು ಉಲ್ಟ ತ್ರಿಭುಜ ಅದೇ ಶೇಪನ್ನು ಮಾಡಿಕೊಂಡು ಮಾಡ್ತಾಯಿದ್ದೀವಿ ಇಲ್ಲಾಂದರೆ ಸಿಲಿಂಡರ್ ಶೇಪರ್ ಸ್ವಲ್ಪ ಮೇಲ್ಗಡೆ ದೊಡ್ಡದಾಗಿದೆ ಕೆಳಗಡೆ ಚಿಕ್ಕದಾಗಿದೆ ಅಂತ ಅಂದ್ಕೊಂಡು ನಾವು ರಚಿಸ್ಬೋದು ಮಕ್ಕಳ ನೋಡಿ ಇಷ್ಟು ಈಸಿ ಅಲ್ಲ ಮಕ್ಕಳ ಪ್ರಯತ್ನ ಮಾಡಿ ಖಂಡಿತ ನೀವು ಚಿತ್ರ ಮಾಡಲಿಕ್ಕೆ ಖುಷಿಯಾಗುತ್ತೆ ತವಾ ಪ್ಯಾನ್ ಅದನ್ನು ಹೀಗೆ ಯಾವ ಶೇಪಲ್ಲಿ ಇದೆ ಅದು ಅದು ಅಷ್ಟೇ ಓವಲ್ ಶೇಪಲ್ಲಿದೆ ಕೆಳಗೆ ಇಟ್ಟಿರುವಂಥ ಒಂದು ವಸ್ತು ಅದೇ ಕಾಣುತ್ತೆ ನಾವು ಮೇಲ್ಭಾಗದಿಂದ ನೋಡ್ತಾ ಇದ್ದೀವಿ ನೋಡಿ ಎರಡು ಓವಲ್ ಶೇಪ್ ಅಷ್ಟೇ ಇರೋದು ಎರಡು ಓವಲ್ ಶೇಪ್ನ ಓವರ್ಲ್ಯಾಪ್ ಮಾಡಿದರೆ ಒಂದು ವಸ್ತು ರೆಡಿಯಾಗುತ್ತೆ ತುಂಬ ಸರಳ ಮಕ್ಕಳ ನೀವು ಈಸಿಯಾಗಿ ಅದನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು ಸುಮ್ಮನೆ ನೋಡಿ ಆನಂದ ಪಡೋದಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಿಮಗೆ ಚಿತ್ರ ಮಾಡಬೇಕು ಅಂತ ಆಸೆ ಆಗುತ್ತೆ ಅಭ್ಯಾಸ ಮಾಡ್ತೀರಾ ಅಲ್ವೇ ಮಕ್ಕಳೇ ವಸ್ತುಚಿತ್ರಣದ ರಚನೆ ಬಗ್ಗೆ ವಿಧಾನಗಳ ಬಗ್ಗೆ ಮತ್ತು ಯಾವ ಯಾವ ನೋಟದಲ್ಲಿ ರಚನೆಗಳನ್ನು ಹೇಗೆಲ್ಲ ಮಾಡಬೇಕು ಅನ್ನೋದು ತಿಳ್ಕೊಂಡ್ಬೇಕು ಮಕ್ಕಳೇ ಈಗ ನೀವು ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನು ಸುಲಭವಾಗಿ ಆಕಾರಗಳನ್ನು ಗಮನಿಸ್ತಾ ಚಿತ್ರ ಮಾಡ್ತೀರಲ್ವೇ ಚಿತ್ರ ಮಾಡಿ ನಿಮ್ಮ ಶಿಕ್ಷಕರಿಗೆ ಒಮ್ಮೆ ತೋರಿಸಿ ಓಕೆ ಮುಂದಿನ ತರಗತಿಗಳಲ್ಲಿ ನಾವು ಚಿತ್ರರಚನೆಯ ವಿಧಾನಗಳನ್ನು ಒಂದೊಂದು ವಸ್ತುಗಳನ್ನು ಹೇಗೆ ನಾವು ಸರಳವಾಗಿ ಮತ್ತು
ಪ್ರಮಾಣಬದ್ಧವಾಗಿ ರಚಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಓಕೆನಾ? ಧನ್ಯವಾದ ಮಕ್ಕಳೇ.